ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ರಿಲಯನ್ಸ್ ಅಲ್ಲಿ ಆಗ್ತಿರುವಂತ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ರಿಲಯನ್ಸ್ ಕೆಲವೊಂದು ಮಾಡ್ತಿರೋ ಒಂದು ಅಕ್ವಿಷನ್ಸ್ ಆಗಿರ್ಬೋದು, ಇದು ಬೇಸಿಸ್ ಮೇಲೆ ನನ್ಗೆ ಅನ್ಸುತ್ತೆ ಪ್ರಾಬಬಲಿ ರಿಲಯನ್ಸ್ ಫ್ಯೂಚರ್ ಅಲ್ಲಿ ಒನ್ ಆಫ್ ದಿ ಟಾಟಾ ಎಂಪೈರ್ ಅಥವಾ ಟಾಟಾ ಸಾಮ್ರಾಜ್ಯ ಏನು ಇವಾಗ ಬಿಲ್ಡ್ ಆಗಿದೆ, ಆಲ್ಮೋಸ್ಟ್ ಒಂದು 100+ ಕಂಪನಿಗಳಿದೆ, 100+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಜೊತೆಗೆ ಅದರ 29-30 ಕಂಪನಿಗಳ ಲಿಸ್ಟ್ ಆಗಿದೆ, ಅದ್ರ ಜೊತೆಗೆ ಟಾಟಾ ಸನ್ಸ್ ಈ ಒಂದು ಟಾಟಾ ಎಂಟೈರ್ ಸಾಮ್ರಾಜ್ಯನ ಹೆಂಗ್ ಕಂಟ್ರೋಲ್ ಮಾಡಿಟ್ಕೊಂಡಿದೆ, ಅದ್ರ ಜೊತೆಗೆ ಎಷ್ಟು ಇಂದು ಇಂಡಿಯಾಗೆ ಒಂದು ಎಕನಾಮಿಕ್ ಒಂದು ಗ್ರೋತ್ಗೆ ಒಂದು ಬಿಗ್ಗೆಸ್ಟ್ ಒಂದು ಕಾಂಟ್ರಿಬ್ಯೂಟರ್, ಒನ್ ಆಫ್ ದಿ ಕಾಂಟ್ರಿಬ್ಯೂಟರ್, ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಅಂದ್ರೆ ಟಾಟಾ ಗ್ರೂಪ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಟಾಟಾ ಗ್ರೂಪ್ ನಾ ಒಂದು ಎಂಪೈರ್ ರೀತಿನೇ ಫ್ಯೂಚರ್ ಅಲ್ಲಿ ರಿಲಯನ್ಸ್ ಪ್ರಾಬಬ್ಲಿ 10 ವರ್ಷ, 15 ವರ್ಷ, 20 ವರ್ಷ, ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ, ಬಟ್ ಆಸ್ ಆಫ್ ನೌ ಐ ಥಿಂಕ್ ಅದ್ರ ಹತ್ರ 49 50 ವರ್ಷ ಆಗಿರ್ಬೇಕು ರಿಲಯನ್ಸ್ ಗ್ರೂಪ್ ನ ಒಂದು ಸ್ಟಾರ್ಟ್ ಮಾಡಿ. ಸೊ ಅದರ ಸಲುವಾಗಿ ನಾನು ಅನ್ಕೊಂಡೆ ಈ ಒಂದು ವಿಡಿಯೋದ ಮುಖಾಂತರ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಶೇರ್ ಮಾಡಿದ್ರೆ ನಿಮ್ಗೆ ಸಹ ಒಂದು ಐಡಿಯಾ ಬರುತ್ತೆ, ರಿಲಯನ್ಸ್ ಪ್ರಾಬಬಲಿ ಫ್ಯೂಚರ್ ಅಲ್ಲಿ ಟಾಟಾ ಒಂದು ಎಂಪೈರ್ ರೀತಿ ಒಂದು ಬೆಳೆಯುವಂತ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಡಿಸ್ಕ್ಲೇಮರ್ ನೋಡ್ಕೊಂಬಿಡಿ. ಸೊ ಅದ್ರ ಜೊತೆಗೆ ನಾನು ಸೇಬ್ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಈ ಒಂದು ಡಿಸ್ಕ್ಲೇಮರ್ ನಿಮಗೋಸ್ಕರ. ಓಕೆ, ಸೊ ಟಾಟಾ ಗ್ರೂಪ್ ನ ಒಂದು ಎಂಪೈರ್ ನೋಡಿದ್ರೆ ಅವರು ಇಲ್ಲದೆ ಇರುವಂತ ಒಂದು ಇಂಡಸ್ಟ್ರಿ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ತಗೊಳ್ಳಿ, ಟಾಟಾ ಎಲೆಕ್ಸಿ ಇದೆ, ಟಾಟಾ ಕನ್ಸಲ್ ಟಿ ಸಿ ಎಸ್ ಅಂತ ಏನ್ಕರಿದೆ ಅದಿದೆ. ಸೊ ಮೆಟಲ್ಸ್ ಅಲ್ಲಿ ಟಾಟಾ ಸ್ಟೀಲ್, ಟಾಟಾ ಬ್ಲೂ ಸ್ಕೋಪ್ ಸ್ಟೀಲ್ ಇದೆ, ಟಾಟಾ ಸ್ಪಾಂಜ್ ಇದೆ, ಅದ್ರ ಜೊತೆಗೆ ಫೈನಾನ್ಷಿಯಲ್ಸ್ ಅಲ್ಲಿ ಬಂದರೆ ಟಾಟಾ ಮ್ಯೂಚುವಲ್ ಫಂಡ್, ಟಾಟಾ 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 ಕ್ಯಾಪಿಟಲ್, ಟ್ರಾವೆಲ್ ಅಲ್ಲಿ ಇದ್ದಾರೆ, ಆಟೋಮೊಬೈಲ್ ಅಲ್ಲಿ ಇದ್ದಾರೆ, ರೀಟೇಲರ್ ಕ್ರೋಮ್, ನೀವು ಸ್ಟಾರ್ ಬಜಾರ್ ನೋಡ್ಬೋದು, ಸ್ಟಾನಿಶ್ ಟೈಟಾನ್ ಇದೆಲ್ಲ ಒಂದು ರೀಟೇಲ್ ಇರುವಂತ ಒಂದು ಸ್ಟಾಕ್. ಅದ್ರ ಜೊತೆಗೆ ಸ್ನೇಹಿತರೆ ಮತ್ತೊಂದು ಈ ಒಂದು ವಿಡಿಯೋದು ಈ ಒಂದು ಸ್ಲೈಡ್ ಏನು ಹೇಳಕ್ ಬರ್ಬೇಕಂದ್ರೆ ಈ ಒಂದು ಇಮೇಜ್ ನಾನು ಏನು ಫಿನ್ ವಿಸ್ತಾ ಅನ್ನೋ ಒಂದು ವೆಬ್ಸೈಟ್ ಒಂದು ಅಥವಾ ಟ್ರೇಡ್ ಈ ವೆಬ್ಸೈಟ್ ನಾನು ತಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಕಂಪನಿಗಳ ಜೊತೆಗೆ ಫಾರಿನ್ ಕಂಪನಿಗಳ ಜೊತೆ ಟಾಟಾ ಬಂದು ಅಥವಾ ಟಾಟಾ ಗ್ರೂಪ್ ಬಂದು ಒಂದು ಜಾಯಿಂಟ್ ವೆಂಚರ್ ಸಹ ಮಾಡ್ಕೊಂಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಬಂದು ಸ್ಟಾರ್ ಬಕ್ಸ್. ಸೊ ಈ ರೀತಿ ಒಂದು ಏನಾದ್ರು ಒಂದು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ರು ಸಹ ಇಂಡಿಯಾದಲ್ಲಿ ಅವರ ಒಂದು ಮ್ಯಾಕ್ಸಿಮಮ್ ಕಂಟ್ರೋಲ್ ಈ ಒಂದು ಕಂಪನಿಗಳ ಮೇಲೆ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಜೊತೆಗೆ ಕನ್ಸ್ಯೂಮರ್ಸ್ ಅಲ್ಲಿ ಇದ್ದಾರೆ, ಟೆಲಿಕಾಮ್ ಮೀಡಿಯಾದಲ್ಲಿ ನಿಮಗೆ ಗೊತ್ತು ಅದರಲ್ಲಿ ಸಹ ಇದ್ದಾರೆ, ಜೊತೆಗೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಸಹ, ಜೊತೆಗೆ ಇನ್ಫ್ರಾದಲ್ಲಿ ಇರೋದ್ರಿಂದ ಈಗಿನ ಒಂದು ಸಿಚುಯೇಷನ್ ನೋಡಿದ್ರೆ ಎಂಟೈರ್ ಇಂಡಿಯಾದಲ್ಲಿ ಎಷ್ಟು ಇಂಡಸ್ಟ್ರಿಗಳಿದೆಯೋ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳ ಒಂದು ಜೊತೆ ಜಾಯಿಂಟ್ ವೆಂಚರ್ ಆಗಿರ್ಬೋದು, ಅವರ ಒಂದು ಓನ್ ಕಂಪನಿ ಆಗಿರ್ಬೋದು ಮಾಡಿರೋದ್ರಿಂದ ಈಗಿನ ಸಿಚುಯೇಷನ್ ನೋಡಿದ್ರೆ ಟಾಟಾ ಅವರ ಒಂದು ಕಾಂಟ್ರಿಬ್ಯೂಷನ್ ಇಂಡಿಯಾದ ಒಂದು ಎಕನಾಮಿಕ್ ಗ್ರೋತ್ಗೆ ಸಿಕ್ಕಾಪಟ್ಟೆ ಸೂಪರ್ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನೋಡಿದ್ರೆ ನಮ್ಮ ರಿಲಯನ್ಸ್ ಕಂಪನಿ, ಸೊ ರಿಲಯನ್ಸ್ ಅಂತ ಹೇಳಿದ್ರೆ ಓವರ್ಆಲ್ ರಿಲಯನ್ಸ್ ಅಲ್ಲ ಮುಖೇಶ್ ಅಂಬಾನಿಯ ಕಂಪನಿ ಮತ್ತು ಅನಿಲ್ ಅಂಬಾನಿಯ ಒಂದು ಲಿಸ್ಟ್ ತೊಗೊಳಕ್ ಹೋಗ್ಬಿಡಿ, ಬಿಕಾಸ್ ಅವರ ಒಂದು ಸ್ಟೋರಿ ನಿಮ್ಗೆ ಆಡಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಅನಿಲ್ ಅಂಬಾನಿಯ ಒಂದು ಸ್ಟೋರಿ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಮುಂದಿನ ಒಂದ್ಸಲ ಒಂದು ಹೆಚ್ಚಿನ ರಿಸರ್ಚ್ ಮಾಡಿ ಅವರ ಬಗ್ಗೆ ಯಾವ ಪರ್ಪಸ್ ಇಂದ ಅವರು ಅವರ ಒಂದು ಎಂಪೈರ್ ನ ಬೀಳಿಸ್ಕೊಂಡ್ರು, ಯಾವ್ಯಾವ ಇಶ್ಯೂಸ್ಗಳನ್ನ ಮಾಡಿದ್ರು ಅಂತ ಸಹ ಒಂದು ರಿಸರ್ಚ್ ಮಾಡಿ ಹಾಕ್ತೀನಿ. ಸೊ ಈಗಿನ ಒಂದು ವಿಡಿಯೋದ ಮುಖಾಂತರ ಮುಖೇಶ್ ಅಂಬಾನಿಯ ರಿಲಯನ್ಸ್ ಕಂಪನಿ ಅಥವಾ ಜಿಯೋ ಒಂದು ಏನು ಗ್ರೂಪ್ ಇದೆ, ಸೊ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ರಿಲಯನ್ಸ್ ನ ಒಂದು ನೇಮ್ ಸ್ವಲ್ಪ ಸೈಡ್ ಲೈನ್ ಮಾಡಿ ಜಿಯೋ ಅನ್ನೋ ಒಂದು ಎಂಪೈರ್ ನ ಸಹ ಬಿಲ್ಡ್ ಮಾಡುವಂತ ಚಾನ್ಸಸ್ ಹೆಚ್ಚಿಗಿದೆ. ಇವರ ಒಂದು ರೀಸೆಂಟ್ ಅಕ್ವಿಷನ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ಫೇಸ್ಬುಕ್, ಮೈಕ್ರೋಸಾಫ್ಟ್ ಜೊತೆ ಮತ್ತೆ ಒಂದು ಗೂಗಲ್ ಜೊತೆ ಸಿಕ್ಕಾಪಟ್ಟೆ ಒಂದು ಟೈಅಪ್ ಮಾಡ್ಕೊಂಡು ಸುಮಾರು ಏನು ಬಿಸ್ನೆಸ್ ಡೀಲ್ಗಳನ್ನ ಮಾಡಿದ್ರು 2020 ಟೈಮ್ ಅಲ್ಲಿ. ಸೊ ಆ ಒಂದು ಸಿಚುಯೇಷನ್ಸ್ ಆದ್ಮೇಲೆ ಸುಮಾರು ಕಂಪನಿಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡಿದ್ರೆ ಈ ನಮ್ಮ ಮುಖೇಶ್ ಅಂಬಾನಿಯ ಕಂಪನಿ ರಿಲಯನ್ಸ್. ಸೊ ರಿಲಯನ್ಸ್ ಜಿಯೋ ನೋಡ್ಬೋದು, ಸಿಕ್ಕಾಪಟ್ಟೆ ಡಿಸ್ಟ್ರೆಸ್ಡ್ ಆಗಿರೋಂತ ಒಂದು ಇಂಡಸ್ಟ್ರಿ ಯಾವ್ದಿತ್ತು ಆಗಿನ ಟೈಮಲ್ಲಿ ಟೆಲಿಕಾಮ್ ಸೆಕ್ಟರ್, ಆ ಒಂದು ಟೈಮಲ್ಲೇ ಬಂದು ಈಗ ನಂಬರ್ ಒನ್ ಆಗಿದ್ದಾರೆ ಟೆಲಿಕಾಮ್ ಸೆಕ್ಟರ್, ಅದು ಜಿಯೋ ಒಂದು ಟೆಲಿಕಾಮ್ ನ ಮುಖಾಂತರ. ಅದೇ ರೀತಿ ನೋಡಿದ್ರೆ ಒಂದು 2-3 ದಿವಸದ ಒಂದು ನ್ಯೂಸ್ ಸಹ ಓದಿದೆ ಏನಂತ ಹೇಳಿದ್ರೆ ರಿಲಯನ್ಸ್ ಅವರು ನ್ಯಾಚುರಲ್ಸ್ ಅನ್ನೋ ಒಂದು ಸ್ಪಾ ಅಥವಾ ಒಂದು ಬ್ಯೂಟಿ ಒಂದು ಕಂಪನಿ ಏನಿದೆ ಆ ಒಂದು ಕಂಪನಿಲಿ ಆಲ್ಮೋಸ್ಟ್ 49% ಸಮಥಿಂಗ್ ಏನೋ ಇನ್ವೆಸ್ಟ್ಮೆಂಟ್ಸ್ ಮಾಡಕ್ಕೆ ಒಂದು ಇದಾರೆ, ಮತ್ತೆ ಒಂದು ಮ್ಯಾಕ್ಸಿಮಮ್ ಕಂಟ್ರೋಲ್ ಅವರ ಒಂದು ಕಂಪನಿಯಲ್ಲಿ ಇರುತ್ತೆ ಅಂತ ಸಹ ಓದಿದೆ. ಇದೇ ಸಿಚುಯೇಷನ್ ನೋಡಿದ್ರೆ ರಿಲಯನ್ಸ್ ಇನ್ನು ಅವ್ರ ಅಕ್ವಿಷನ್ ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ಬೋದು, ಬ್ಯಾಕ್ ಟು ಬ್ಯಾಕ್ ಒಂದು ಅಕ್ವಿಷನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ಡೆನ್ ಅನ್ನೋ ಒಂದು ಕೇಬಲ್ ನೆಟ್ವರ್ಕ್ ತಗೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಎಂಬೈಬ್ ಅನ್ನುವ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೆಕ್ನಾಲಜಿ ಕಂಪನಿ ಸಹ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಈ ಟಿವಿ ನೆಟ್ವರ್ಕ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಬುಕ್ ಮೈ ಶೋ, ಸೊ ಫೋರ್ಬ್ಸ್, ಮನಿ ಕಂಟ್ರೋಲ್ ಬೇರೆ ಯಾರೋ ಸ್ಟಾರ್ಟ್ ಮಾಡಿದ್ದು ಅದನ್ನ ಇವ್ರು ಅಕ್ವೈರ್ ಮಾಡ್ಕೊಂಡ್ರು ಅಂತ ನೋಡೋದು. ಸೊ ಜಿಯೋ ಒಂದು ಸಾವನ್ ಏನಿದೆ ಅದನ್ನ ಸಹ ಸಾವನ್ ಅಂತ ಒಂದು ಮುಂಚೆ ಇದ್ದಂತಹ ಒಂದು ಮ್ಯೂಸಿಕ್ ಕಂಪನಿ, ಮ್ಯೂಸಿಕ್ ಸ್ಟ್ರೀಮಿಂಗ್ ಕಂಪನಿ ಇದೆ ಅದನ್ನ ಸಹ ಅಕ್ವಿಷನ್ ಮಾಡ್ಕೊಂಡಿರೋದ್ರಿಂದ ಪ್ರಾಬಬಲಿ
ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರಲ್ಲಿ ನಿಮ್ಮ ಮಕ್ಕಳ ಹೆಸರಲ್ಲಿ ಅಥವಾ ನಿಮ್ಮ ಮೊಮ್ಮಕ್ಕಳ ಹೆಸರಲ್ಲಿ ಈ ಒಂದು ರಿಲಯನ್ಸ್ ಸ್ಟಾಕಲ್ಲಿ ಸಹ ನೀವು ಇನ್ವೆಸ್ಟ್ ಮಾಡ್ಕೊಂಡು ಅವರಿಗೆ ಒಂದು ಬೆಸ್ಟ್ ಗಿಫ್ಟ್ ಸಹ ಗಿಫ್ಟ್ ರೀತಿ ಕೊಡುವಂಥ ಒಂದು ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಲಾಂಗ್ 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 ಟರ್ಮ್ ಸ್ನೇಹಿತರೆ, ಬಿಕಾಸ್ ಈಗಿನ ಒಂದು ಸಿಚುಯೇಷನ್ಸ್ನಲ್ಲಿ ನೋಡಿದ್ರೆ ಈ ಒಂದು ರಿಲಯನ್ಸ್ ಸ್ಟಾಕ್ನ ಒಂದು ಟ್ರೆಂಡ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ, ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ 97 ಇಂದ 2007 ಗಂಟ ಒಂದು ಅದೇ ರೇಂಜಲ್ಲಿ ಇತ್ತು. ನೆಕ್ಸ್ಟ್ ಒಂದು ಸ್ವಲ್ಪ ವರ್ಷ ಆಲ್ಮೋಸ್ಟ್ 2009 ಇಂದ 2017 ಗಂಟ ಮೇಲಕ್ಕೆ ಹೋಗಿಲ್ಲ ಕೆಳಕ್ಕೆ ಇಳಿಲಿಲ್ಲ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ ರೇಂಜ್ ಅಲ್ಲಿ ಇತ್ತು ನೋಡಿ ಈ ರೇಂಜ್, ನಾನು ನಿಮ್ಗೆ ತೋರಿಸ್ತೀನಿ. ಈ ರೇಂಜ್ ಅಲ್ಲಿ ಇರ್ಬೇಕಾದ್ರೆ ನಾವು ಹೋದ ವರ್ಷ ಎಲ್ಲ ಒಂದು ITC ನ ಒಂದು ಯಾವ ರೀತಿ ಒಂದು ಟ್ರಾಲ್ ಮಾಡಿ ಎಲ್ಲ ಕಾಮಿಡಿ ಮಾಡ್ತಿದ್ರು ಆ ರೀತಿ ಇದು ಸುಮಾರು ವರ್ಷ ಒಂದು ಅವಾಗೊಂದು ಸೋಷಿಯಲ್ ಮೀಡಿಯಾ ಅಷ್ಟು ಇರಲಿಲ್ಲ ಅಂತಲೇ ಹೇಳ್ಬೋದು ಈಗಿನ ಒಂದು ಟೈಪ್ ನೋಡಿದ್ರೆ. ಸೊ 2009 ಇಂದ 2017 ಗಂಟ ನೋಡಿದ್ರೆ ರಿಲಯನ್ಸ್ ಯಾವುದಕ್ಕೂ ಹೋಗಿಲ್ಲ, ಅತ್ರ 400 ರೂಪಾಯಿಂದ 500 600 ರೂಪಾಯಿ ಲೆವೆಲ್ ಇತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡ್ಬೋದು 2020 ಅಲ್ಲಿ ಎಂಟೈರ್ ಮಾರ್ಕೆಟ್ ಕೊಲಾಪ್ಸ್ ಆದ್ರೂ ರಿಲಯನ್ಸ್ ಅನ್ನೋ ಒಂದು ಸ್ಟಾಕು ಅದಾದ್ರೆ 850 900 ರುಪೀಸ್ ಕಿಟ್ಟ ಬಂತು, ಸಿಕ್ಕಾಪಟ್ಟೆ ಸೂಪರ್ ರಿಕವರಿ ಆಯ್ತು. ಈ ಒಂದು ಪ್ಲೇಸ್ ನೀವು ನೋಡಿದ್ರೆ ಇದೆಲ್ಲ ಒಂದು ಆ ಟೈಮಲ್ಲಿ ರಿಲಯನ್ಸ್ ಫೇಸ್ಬುಕ್ನ ಒಂದು ಡೀಲ್ ಏನಾಗಿತ್ತು, ವಾಟ್ಸ್ಆ್ಯಪ್ ಡೀಲ್ ಆಗಿತ್ತು, ಡೀಲ್ ಏನಾಗಿತ್ತು ಅದರ ಒಂದು ಚಾರ್ಟ್ಸ್ ಅಂತ ಹೇಳ್ಬೋದು. ಸೊ ಇದೇ ಸಿಚುಯೇಷನ್ಸ್ ಏನ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸ್ವಲ್ಪ ಒಂದು ರೇಂಜ್ ಬೌಂಡ್ ಏನೊಂದು ಇವತ್ತಿನ ಒಂದು ಹಾಲ್ಟ್ ಆಗಿದೆ, ಈ ಒಂದು ರೇಂಜ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಆಗಿ ಬ್ರೇಕ್ ಆಯಿತು ಅಂದರೆ ಸೂನು ಪ್ರಾಬಬಲಿ 3 ರಿಂದ 6 ತಿಂಗಳು ಅಥವಾ 1 ವರ್ಷ, ಅಂದರೆ 1 ವರ್ಷದಲ್ಲಿ ಈ ಒಂದು ಸ್ಟಾಕು 3000 ಕ್ರಾಸ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತಾ. ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.